ಊರಿಂದ ಮೆಟ್ಲಿಂಗ್ ರೋಡು ಒಂದು 25 ಅಡಿ ರೋಡ್ ರಸ್ತೆ ಬರುತ್ತೆ. ಒಂದು 1 ಎಕರೆ 24 ಗುಂಟೆ ಪ್ರಾಪರ್ಟಿ ಸೇಲ್ಗೆ ಬಂದಿದೆ ನೋಡಿ. ಇದೇ ಲ್ಯಾಂಡು ಡ್ರಿಪ್ ಹಾಕಿದಾರಲ್ಲ, ಇದೇ ಸ್ಟ್ರೈಟ್ ಬರುತ್ತೆ ನೋಡಿ. 1 ಎಕರೆ 24 ಗುಂಟೆ ಒಳ್ಳೆ ಚಾನ್ಸ್ ಅಲ್ತಿದೆ ಇರ್ತಕ್ಕಂಥ ಲ್ಯಾಂಡು, ತುಂಬಾ ಚೆನ್ನಾಗಿದೆ. ಪೂರ್ವ ಪಶ್ಚಿಮ ಉದ್ದ ಬರುತ್ತೆ. ಕೋಳಿ ಫಾರಮ್ಗಂತೂ ಸೂಪರ್ ಜಾಗ, ಬೇಡ ಅಂದರೆ ಫಾರ್ಮ್ ಹೌಸೇ ಮಾಡ್ಬೋದು. ಊರಿಗೆ ಪಕ್ಕದಲ್ಲಿದೆ ನೋಡಿ, ಅಲ್ಲಿ ತೋರ್ಕಾಣ್ತಾ ಇದ್ದೀರ ಅದೇ ವಿಲೇಜು. ವಿಲೇಜ್ಗೆ ಒಂದು 200 ಮೀಟ್ರಲ್ಲಿದೆ ಅಷ್ಟೇ, 200 ಮೀಟ್ರ್ ಬರುತ್ತೆ ಊರಿಗೆ. ಸೂಪರ್ ಆಗಿದೆ ಲ್ಯಾಂಡ್ ಮಾತ್ರ. ರೆಡ್ ಸಾಯಿಲು ಇದು, ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಹೋಗೋಕ್ಕಾಗೋದಿಲ್ಲ, ಬಟ್ ಅಗ್ರಿಮೆಂಟ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇದು ಖಾತೆ ಆಗಬೇಕಾಗಿದೆ, ತಂದೆ ತೀರೋಗಿರೋದ್ರಿಂದ ಮಗನಿಗೆ ಖಾತೆಗೆ ಬರಬೇಕು. ಅವರಿಂದ ಬಂದ ತಕ್ಷಣ ನಿಮಗೆ ಡೈರೆಕ್ಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಬಟ್ ಆದರೆ ಇದನ್ನು ಬೇಗ ಅಗ್ರಿಮೆಂಟ್ ಹಾಕ್ಕೊಂಡ್ರೆ ಚಾನ್ಸಲ್ಲಿ ಆಗುತ್ತೆ, ಇಲ್ಲಾಂದರೆ ಬೇರೆಯವರು ಹಾಕೋಬಿಡ್ತಾರೆ. ಒಳ್ಳೆ ತುಂಬಾ ಪ್ರಾಪರ್ಟಿ, ನಂಜನಗೂಡುಗೆ ಸ್ವಲ್ಪ ಹತ್ತಿರದಲ್ಲಿ ಬರುತ್ತೆ. ಒಂದು ಮೈಸೂರಿಗೆ ಇದೊಂದು 36 ಕಿಲೋಮೀಟ್ರ್ ಬರುತ್ತೆ ಪ್ರಾಪರ್ಟಿ. ಈ ಜಾಗ ಮಾಡ್ಕೋಬಿಟ್ರೆ ಒಳ್ಳೆ ಅದ್ಧೂರಿ ಜಾಗ ಸರ್. ಇದು ಊರ ಪಕ್ಕದಲ್ಲಿ ಸೇಫ್ಟಿ ಜಾಗ, 24 ಗಂಟೆ ಕರೆಂಟ್ ಬರೋ ಹತ್ತಿರದಲ್ಲಿದೆ, ಪವರ್ ಲೈನು ವಾಟರ್ ಸೋರ್ಸಸ್ಸು ಪಕ್ಕದಲ್ಲೇ ಇದೆ, ಏನೂ ತೊಂದರೆ ಇಲ್ಲ. ಬಟ್ ಬೋರ್ ಹಾಕ್ಸ್ಕೋಬೇಕು ನೀವು ನೋಡಿ. ಬಾಳೆ ಗಿಡ ಎಲ್ಲ ಹಾಕಿದ್ದಾರೆ. ಬಟ್ ಈ ಕಡೆಗೆ ಅವರು ಜಮೀನ ಒಬ್ಬರಿಗೆ ಲೀಸ್ಗೆ ಥರ ಕೊಟ್ಟಿದ್ದಾರೆ. ಒಳ್ಳೆ ವಾತಾವರಣ, ಒಳ್ಳೆ ಯೂತ್ಸು, ತುಂಬ ಚೆನ್ನಾಗಿದೆ. ರೆಡ್ ಸಾಯಿಲ್ ಅಂದರೆ ರೆಡ್ ಸಾಯಿಲು, ಪೂರ್ತಿ ಒಳ್ಳೆ ಜಾಗ ಬರುತ್ತೆ ಇದು ನೋಡಿ. ಇದೇನಾದ್ರು ಜಾಗ ನಿಮಗೆ ಇಷ್ಟ ಆದರೆ ನೋಡಿ ಸರ್, ಪೂರ್ತಿ ವೀಡಿಯೋಸ್ ನೋಡಿ. ಒಂದು ಟೋಟಲ್ ಪ್ರೈಸು 1 ಎಕರೆ 24 ಗುಂಟೆಗೆ 32 ಲಕ್ಷ ಹೇಳ್ತವ್ರೆ. ಕೂತ್ಕೊಂಡ್ರೆ 1.5 ಲಕ್ಷ ಬಿಡ್ಬೋದು, 30 ಲಕ್ಷಕ್ಕಂತೂ ಆಗುತ್ತೆ. ಬನ್ನಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಪ್ರೀತಿಯ ಸ್ವಾಸ ಹೀಗೆ ಕೊನೆ ತನಕ ಇರಲಿ. ಥ್ಯಾಂಕ್ ಯು. ಎದುರುಗಡೆ ಬಾಳೆ ಬೆಳೆದಿದ್ದಾರೆ, ಈ ಕಡೆ ಕಬ್ಬು ಹಾಕಿದ್ದಾರೆ. ಎಷ್ಟು ನೀರು ವಾಟರ್ ಸೋರ್ಸಸ್ ಇದೆ ಅಂತಂದರೆ ಹೇಳೋಕೆ ಅಸಾಧ್ಯ. ಕಬ್ಬು ಬೆಳೆದಿದ್ದಾರೆ ಅಂದರೆ ಪಚ್ಚ ಹಸಿರಾಗಿದೆ ನೋಡಿ ಕಬ್ಬು. ಈ ಕಡೆ ಬಾಳೆ, ಏಲಕ್ಕಿ ಬಾಳೆ. ಪಕ್ಕದಲ್ಲೇ ಲೇಕ್ ಬರುತ್ತೆ, ಸ್ವಲ್ಪ ಹತ್ತಿರದಲ್ಲಿ ಲೇಕ್ ಇದೆ. ಒಳ್ಳೆ ಪ್ರಾಪರ್ಟಿ ಸರ್, ಈ ಥರ ಪ್ರಾಪರ್ಟಿ ನಿಮಗೆ ಸಿಗೋದೇ ರೇರು. ಚಾನ್ಸಲ್ಲಿದೆ, ಮಾಡ್ಕೊಳ್ಳಿ ಸರ್.